ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಾಗರ್. ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್ನ. ಏನ್ ಗುರೋ ಮ್ಯಾಟ್ರು ಅಂತಂದ್ರೆ, ಐ ಪಿ ಎಲ್ ಕಡೆಯಿಂದ ಕೊನೆಗೂ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಸೊ ಒಂದು ಟೀಮ್ದು ಅಪ್ಡೇಟ್ ಆಗಿತ್ತು ಆಲ್ರೆಡಿ, ಲಕ್ನೋ ಟೀಮ್ದು. ಹೊಸ ಎರಡು ಟೀಮ್ ಆ್ಯಡ್ ಆಗಿರೋದು ಗೊತ್ತು ನಿಮಗೆ, ಜೊತೆಗೆ ನಿಮಗೆ ಪಿಕ್ ಆಗಿರೋದು, ಅರ್ಲಿ ಪಿಕ್ ಆಗಿರೋ ಪ್ಲೇಯರ್ಸ್ಗಳ ಲಿಸ್ಟ್ ಎಲ್ಲ ಗೊತ್ತು ನಿಮಗೆ. ಬಟ್ ಅಹಮದಾಬಾದ್ ಟೀಮ್ದು ಏನು ಸೀನೆ ತೋರಿಸ್ತಾ ಇಲ್ಲ. ಲಕ್ನೋ ಟೀಮ್ ನೋಡ್ಕೊಂಡ್ರೆ ಅವರಂತೂ ಹೆಸರು ಫಿಕ್ಸ್ ಮಾಡ್ಕೊಂಬಿಟ್ರು, ಲಕ್ನೋ ಸೂಪರ್ ಜೈಂಟ್ಸ್ ಅಂತ. ಸೊ ಇವಾಗ ಅಹಮದಾಬಾದ್ ಟೀಮ್ ಅವರು ಕೂಡ ಇವಾಗ ಹೆಸರನ್ನ ಬಿಟ್ಟಿದ್ದಾರೆ. ಸೊ ಟೂ ಲೇಟ್ ಅಂತಲೇ ಹೇಳ್ಬೋದು ಗುರು, ಅಂದರೆ ಐ ಪಿ ಎಲ್ ಆಕ್ಷನ್ ಇನ್ನೇನು ಒಂದು ವಾರ ಇದೆ. ಸೊ ಒಂದು ವಾರನೂ ಇಲ್ಲ. ಸೊ ಇವಾಗ ಇವ್ರ ಹೆಸರನ್ನ ಡಿಸೈಡ್ ಮಾಡ್ಕೊಂಡಿದ್ರೆ, ಇದೆಲ್ಲ ತುಂಬ ಹಿಂದೆ ಮಾಡ್ಕೊಂಡಿರಬೇಕಾಗಿತ್ತು. ಬಟ್ ಇವಾಗ ಮಾಡ್ಕೊಂಡಿದ್ರೆ ಫೈನಲಿ ಇವರ ಅಫಿಷಿಯಲ್ ಹೆಸರು ಈಸ್ ಔಟ್. ಬಂದಿರೋ ಬ್ರೇಕಿಂಗ್ ಅಪ್ಡೇಟು, ಅಹಮದಾಬಾದ್ ಟೀಮ್ದು ಅಫಿಷಿಯಲ್ ಹೆಸರು ಏನು ಅಂತಂದರೆ, ಅಹಮದಾಬಾದ್ ಟೈಟನ್ಸ್ ಅಂತ ಅಫಿಷಿಯಲ್ ಹೆಸರು. ಸೊ ನಾವೆಲ್ಲ ಪ್ರಿಡಿಕ್ಟ್ ಮಾಡಿರೋ ಪ್ರಕಾರ, ರಿಪೋರ್ಟ್ಸ್ ಪ್ರಕಾರ ಏನಿತ್ತು ಅಂತಂದರೆ, ಅಹಮದಾಬಾದ್ ಲಯನ್ಸ್ ಅಂತ ಒಂದು ಹೆಸರು ಅಂದರೆ ಎಲ್ಲರೂ ಸಜೆಸ್ಟ್ ಮಾಡಿದ್ದು ಇದೇ ಹೆಸರನ್ನೇ. ಸಜೆಸ್ಟ್ ಅನ್ನೋದಕ್ಕಿಂತ ಇವ್ರದ್ದು ಗುಜರಾತ್ ಲಯನ್ಸ್ ಅಂತ ಒಂದು 2016 ಮತ್ತು 17 ಒಂದು ಟೀಮ್ ಇತ್ತಲ್ಲ. ಸೊ ಅವಾಗ ಬಂದರು ಹೋದರು ಅದೆಲ್ಲ ಆಯಿತು ಬಿಡಿ, ನಿಮಗೆ 2 ವರ್ಷ ಬ್ಯಾನ್ ಆಗಿದ್ರಲ್ಲ ಸಿ ಎಸ್ ಕೆ ಮತ್ತು ಚೆನ್ನೈ ಸೂಪರ್ ಕಿಂಗ್ಸು ಮತ್ತು ರಾಜಸ್ಥಾನ್ ರಾಯಲ್ಸ್ ಅವರು ಬ್ಯಾನ್ ಆಗಿದ್ರಲ್ಲ, ಆದ್ದರಿಂದ ಈ ಎರಡು ಟೀಮ್ ಬಂದಿತ್ತು, ಅವೆರಡು ಟೀಮ್ ಹೋಯಿತು. ಬಟ್ ಇವಾಗ ಏನಂತಂದರೆ, ಆ ಎರಡು ಟೀಮ್ಗಳೂ ಒಂಥರ ರಿಸೆಂಬಲ್ ಆದಂಗೆ ಇದೆ. ಈ ಕಡೆ ನೋಡಿದ್ರೆ ಅಹಮದಾಬಾದ್ ಲಯನ್ಸ್ ನಾವು ಪ್ರಿಡಿಕ್ಟ್ ಮಾಡಿದ್ವಿ, ಜೊತೆಗೆ ರಿಪೋರ್ಟ್ಸ್ ಕೂಡ ಅದೇ ಹೇಳಿತ್ತು. ಬಟ್ ಇಲ್ಲಿ ನೋಡಿದ್ರೆ ಅಹಮದಾಬಾದ್ ಟೈಟನ್ಸ್ ಅಂತ ಇಟ್ಟಿದ್ರೆ, ಜೊತೆಗೆ ಇಲ್ಲಿ ಏನಂತಂದರೆ ಲಕ್ನೋ ಟೀಮ್ದು ನಾವು ಪ್ರಿಡಿಕ್ಟ್ ಮಾಡಿರಲಿಲ್ಲ, ಇದನ್ನೇ ಇಡ್ತಾರೆ. ಪುಣೆದು ಇಡ್ತಾರೆ ಅಲ್ಲಿಗೆ ಅಂತ ನಾವು ಪ್ರಿಡಿಕ್ಟ್ ಮಾಡಿರಲಿಲ್ಲ. ಬಟ್ ಇಲ್ಲೊಂಥರ ಸೈಕ್ ಆಗೋಗ್ಬಿಟ್ಟಿದೆ. ಲಕ್ನೋ ಅವ್ರು ಏನಕ್ಕೆ ಆ ಹೆಸರನ್ನ ಇಟ್ಟರು, ಇವ್ರು ನೋಡ್ರೆ ಇವ್ರು ಡಿಫ್ರೆಂಟ್ ಆಗಿ ಇಟ್ಟಿದ್ದಾರೆ. ಇವ್ರು ಬೇಕಾದ್ರೆ ಲಯನ್ಸ್ ಅಂತ ಇಟ್ಟಿದ್ರು ಯಾರು ಕೇಳೋರೇ ಇರ್ತಿರ್ಲಿಲ್ಲ. ಅಂದ್ರೆ ಏನಕ್ಕೆ ಅಂದ್ರೆ ರಿಸೆಂಬಲ್ ಮಾಡುತ್ತೆ ಆ ಟೀಮ್ನ ಈ ಟೀಮು ಅಂತ. ಸೊ ಇಲ್ಲೇನಂತಂದ್ರೆ ಲಕ್ನೋ ಅವ್ರು ಏನಕ್ಕೆ ಈ ತರ ಮೂನ ಮಾಡಿದ್ರು ಅಂತ ಗೊತ್ತಿಲ್ಲ. ಅಂದ್ರೆ ಪುಣೆ ಹೆಸರನ್ನೇ ತಗೊಂಡೋಗ್ಬಿಟ್ಟು ಅಲ್ಲಿ ಇಟ್ಟಿದ್ದಾರೆ. ಎಲ್ಲ ಸೇಮ್ ಟು ಸೇಮ್ ಜರ್ಸಿ ಒಂದು ಮಿಸ್ ಅಷ್ಟೇ. ಜರ್ಸಿನೂ ಬೇಕಾದ್ರೆ ಅದೇ ತಗೊಂಬಂದು, ಅದೇ ಪರ್ಪಲ್ ಕಲರ್ ಒಂಥರ ಇತ್ತಲ್ಲ, ಅದನ್ನೇ ತಗೊಂಬಂದು ಇಳಿಸಿದ್ರು ಇಳಿಸ್ತಾರೆ, ಅದ್ರಲ್ಲಿ ಡೌಟ್ ಇಲ್ಲ ಗುರು. ಒಟ್ಟಿನಲ್ಲಿ ಮ್ಯಾಮ್, ಫೈನಲಿ ದ ವೈಟ್ ಇಸ್ ಓವರ್. ಎರಡು ಫ್ರಾಂಚೈಸಿ ಓವರ ಹೆಸರುಗಳನ್ನ ರಿವೀಲ್ ಮಾಡಿದರೆ ಎಲ್ಲ ಡಿಲೇ ಆಗಿದ್ದು ಮಗುಂದಿ ಅಹಮದಾಬಾದ್ ಫ್ರಾಂಚೈಸಿಯಿಂದನೇ ಗುರು. ಇಷ್ಟೊತ್ತಿಗೆಲ್ಲ ಐ ಪಿ ಎಲ್ ಆಕ್ಷನ್ ಮುಗಿದೋಗ್ಬೇಕಾಗಿತ್ತು, ಜನವರಿಲ್ಲೇ ಮುಗಿದೋಗ್ಬೇಕಾಗಿತ್ತು, ಜನವರಿ ಮಿಡ್ಡಲ್ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಅಂದರೆ ಜನವರಿ ಮಿಡ್ಡು ಇಲ್ಲಾಂದ್ರೆ ಜನವರಿ ಎಂಡಲ್ಲಿ ಮುಗಿದೋಗ್ಬೇಕಾಗಿತ್ತು. ಇಲ್ಲಿವರೆಗೂ ಬರೋದಕ್ಕೆ ಯಾರು ಕಾರಣ ಅಂದರೆ ರಿಟೆನ್ಷನ್ ಡಿಲೇ ಆಗೋದಕ್ಕೂ ಅಹಮದಾಬಾದ್ ಫ್ರಾಂಚೈಸಿ ಸಿ ವಿ ಸಿ ಕ್ಯಾಪಿಟಲ್ಸ್ ಅವರನ್ನೇ ಕಾರಣ. ಬಟ್ ಹೋಗಲಿ, ಪರವಾಗಿಲ್ಲ, ಡಿಲೇ ಆದರೆ ಏನು ಮಾಡೋಕ್ಕಾಗೋದಿಲ್ಲ. ಇನ್ನು ಐ ಪಿ ಎಲ್ ಇನ್ನೊಂದು ಬೇಗ ಬಂದ್ಬಿಡುತ್ತೆ ಗುರು, ನಿಮಗೆ ಮಾರ್ಚ್ ಲಾಸ್ಟ್ ವೀಕ್ ಅನ್ನೋ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಬಿ ಸಿ ಸಿ ಐ ಅವರು. ಅಂದರೆ ಇನ್ನು ಏಪ್ರಿಲ್ಗೆ ಹೋದರೂ ಹೋಗ್ಬೋದು. ಬಟ್ ಫಾರಿನ್ ಪ್ಲೇಯರ್ಸ್ಗಳ ದೃಷ್ಟಿಲಿ ನೋಡ್ತಾರೆ ಇವರು ಬರ್ತಾರೋ ಬರೋದಿಲ್ವ ಅಂತ. ಬಟ್ ಹೆಂಗೆ ಬೇಕಾದ್ರೂ ಹಂಗೆ ಇಟ್ಬಿಡ್ತಾರೆ ಗೊತ್ತಿಲ್ಲ, ಅದನ್ನು ಇಟ್ಕೊಂಡು ನೋಡಬೇಕು ಒಂದು ಕಡೆ. ಬಟ್ ಆಪ್ಷನ್ಗೆ ಇವರಿಬ್ಬರು ಹೆಸರು ಇಟ್ಕೊಂಡೆ ಬರ್ತಾ ಇದ್ದಾರೆ, ಲಕ್ನೋ ಸೂಪರ್ ಜೈಂಟ್ಸ್ ಇದ್ರ ಜೊತೆ ಗುಜರಾತ್ ಅಹಮದಾಬಾದ್ ಟೈಟನ್ಸ್. ನನಗೆ ಅಹಮದಾಬಾದ್ ಟೈಟನ್ಸ್ ಅಂದರೆ ನೆನಪಿಗೆ ಬರೋದು ಒಂದೇ, ತೆಲುಗು ಟೈಟನ್ಸ್ ಪಿ ಕೆ ಎಲ್ ಟೀಮ್ ನನಗೆ ನೆನಪಿಗೆ ಬರ್ತೈತೆ. ಏನಕ್ಕೆ ಅಂದರೆ ಟೈಟನ್ಸ್ ಅಂತ ಫಸ್ಟ್ ಹೆಸರಿಟ್ಕೊಂಡಿದ್ದೇನೆ ಅವರು, ಇಂಡಿಯನ್ ಫ್ರಾಂಚೈಸು. ಸೊ ಅದೇ ಅದನ್ನು ಇಲ್ಲಿ ಒಂದು ಸ್ವಲ್ಪ ಎತ್ಕೊಂಬಂದಿದ್ದಾರೆ ಅಂತಲೇ ಹೇಳ್ಬೋದು ಅಷ್ಟೇ. ನಿಮಗೇನಿಸ್ತು, ಹಾರ್ದಿಕ್ ಪಾಂಡ್ಯ ಅವರ ಕ್ಯಾಪ್ಟನ್ಸಿಲಿ ಬರ್ತಾ ಇರೋವಂಥ ಅಹಮದಾಬಾದ್ ಟೈಟನ್ಸ್ ಟೀಮ್ದು ಹೆಸರು ಹೆಂಗಿದೆ? ಅಹಮದಾಬಾದ್ ಟೈಟನ್ಸ್ ಒಂಥರ ಕಾಮನ್ ಆಗೋಯ್ತು ಗುರು. ಅಂದರೆ ನಿಮಗೆ ರೇಸಿಂಗ್ ಪುಣೆ ಸೂಪರ್ ಜೈಂಟ್ಸು ಆದರೆ ಅದನ್ನು ರಿಪಿಟೇಷನ್ನೇ ಆಗೋಯ್ತು. ಪುಣೆದು ರಿಪಿಟೇಷನ್ ಹೆಸರಾಗೋಯ್ತು, ಇದು ಒಂಥರ ರಿಪಿಟೇಷನ್ ಹೆಸರಾಗೋದು. ಒಂಥರ ಯಾವಾಗಲೂ ವಿಚಿತ್ರವಾಗಿ ಡಿಫ್ರೆಂಟಾಗಿ ಇಡಬೇಕು, ಮಸ್ತಾಗಿರುತ್ತೆ ಒಂಥರ ಅಂದ್ಕೊಂಡಿದ್ದೆ. ಡಿಫ್ರೆಂಟಾಗಿ ಯಾರು ಇಡ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಅಹಮದಾಬಾದ್ ಲಯನ್ಸ್ ಅಂತಲೇ ಇಡ್ತಾರೆ ಅಂತ, ಪರವಾಗಿಲ್ಲ ಡಿಫ್ರೆಂಟಾಗಿ ಇಟ್ಟಿದ್ದಾರೆ. ಸೊ ಪ್ರಿಡಿಕ್ಟ್ ಮಾಡಿದ್ದನ್ನ ಬದಲಾಯಿಸಿದ್ದಾರೆ ಅಂತಲೇ ಹೇಳ್ಬೋದು. ನೋಡೋಣ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಹಾರ್ದಿಕ್ ಪಾಂಡ್ಯ ಅವರ ಕ್ಯಾಪ್ಟನ್ಸಿಲಿ ಬರ್ತಾ ಇರೋವಂಥ ಇದು ಲಕ್ನೋ ಅಂತ ಇದ್ದೀನಿ ಅಹಮದಾಬಾದ್ ಟೀಮು, ಜೊತೆಗೆ ಈ ಲಕ್ನೋ ಟೀಮು. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ವೀಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಗಾಯ್ಸ್, ಚಿಯರ್ಸ್, ಬಾಯ್.